IDPR ಸಚಿವ, ಐಟಿಬಿಟಿ ಸಚಿವ, ಕಲಬುರಗಿ ಉಸ್ತುವಾರಿ ಸಚಿವ ಆಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರು, ನೇರ ನುಡಿ ಮತ್ತು ಜನಪದ ನಾಯಕರಾಗಿರುವಂತಹ ಸನ್ಮಾನ್ಯ ಪ್ರಿಯಾಂಕ ಖರ್ಗೆಜಿಯವರ ಜನ್ಮದಿನ ಮೊನ್ನೆ 22ನೇದಾಗಿತ್ತು. ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಇದರ ಜೊತೆಗೆ ಇವತ್ತು ಅವರ ಒಂದು ಜನ್ಮದಿನದ ಅಂಗವಾಗಿ ದಿನಾಂಕ 2/12/2024 ಕಲಬುರಗಿ ನಗರದ ಎಸ್ ಎನ್ ಪಂಡಿತ ರಂಗಮಂದಿರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ಕಲಬುರಗಿಯಲ್ಲಿರುವಂತಹ ಮಹಿಳಾ ಪೌರ ಕಾರ್ಮಿಕರು ಪ್ರತಿದಿನ ಕಲಬುರಗಿ ನಗರವನ್ನು ಸ್ವಚ್ಛ ಮಾಡುವಂತಹ ಕಾರ್ಮಿಕರು, ಇವತ್ತು ಪ್ರತಿ ತಾಲೂಕಿನಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡುವಂತಹ ಕಾರ್ಮಿಕ ಮಹಿಳಾ ಕಾರ್ಮಿಕರು, ಇಂತಹ ಮಹಿಳಾ ಕಾರ್ಮಿಕರು ಸುಮಾರು 1100 ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವ ಒಂದು ಕಾರ್ಯಕ್ರಮ, ಈ ಸೀರೆ ಜೊತೆಗೆ ಇವತ್ತು ಉಡಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರ ಜನ್ಮದಿನದ ಅಂಗವಾಗಿ ನಾವು ನಮ್ಮ ಒಂದು ಕರ್ನಾಟಕ ರಾಜ್ಯ ಕೋಲಿ ಕಬಲ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇನ್ನೂ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ, ಯಾರು ನಮ್ಮ ರಾಜ್ಯದಲ್ಲಿ ನಮ್ಮದೇ ಆದಂತಹ ಸೇವೆ ಸಲ್ಲಿಸುವಂತಹ ಮಹಾನ್ ನಾಯಕರಿಗೆ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಒಂದು ಪ್ರದಾನ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಅಂದ್ಕೊಂಡಿದ್ದೇವೆ. ಇವತ್ತು ಎಸ್ ಕೆ ಕಾಂತ ಅವರು ಹೋರಾಟ ಕಾರ್ಮಿಕರ ಸಲುವಾಗಿ ತಮ್ಮ ಜೀವನ ಮುಂದಾಗಿತ್ತು, ಅವರಿಗೆ ಕೂಡ ನಾವು ಒಂದು ಪ್ರಶಸ್ತಿಯನ್ನು ಒಂದು ಶ್ರೀಮಂತರ ನಾಯಕ ಕೂಲಿ ಕಾರ್ಮಿಕರ ಸಲುವಾಗಿ ತಮ್ಮ ಜೀವನ ಮುಂದಾಗಿರುವಂತಹ ಎಸ್ ಕೆ ಕಾಂತ ಸಾಹೇಬ್ ಸಮೀಕರ ನಾಯಕರನ್ನು ಒಂದು ಪ್ರಶಸ್ತಿಯನ್ನು ಕೊಡ್ತಾ